ಐಶು ರೆಡಿ ನಾ ಒಂದು ನಿಮಿಷ ಬಂದೆ ಬೇಗ ಬಾ ಟೈಮ್ ಆಗುತ್ತೆ ಹೇಗಿದೆ ಫಸ್ಟ್ ಕ್ಲಾಸ್ ಕಾಣ್ತಿದ್ಯಾ ಹೋಗಣ ಏ ಶಿವು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಹೇಳ್ತೀನಿ ಅಂದಲ್ಲ ಬಾ 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 ಆಟೋ ಶಿವು ಹೇಳು ನೀನೇನೋ ಹೇಳಬೇಕು ಅಂದಲ್ಲ ಅದನ್ನ ಹೇಳು ಇಲ್ಲ ನಾಳೆ ಹೇಳ್ತೀನಿ ಅದಕ್ಕೆ ಹೇಳಿದ್ದು ನಾನು ಹೇಳಬೇಕು ಅಂದ್ರೆ ಮೊದಲು ಆಟೋ ಹತ್ತು ನೀ ನಡೆಯಪ್ಪ ನಾನು ಹೇಳ್ತೀನಿ ಏನಯ್ಯ ಇದು ಅರ್ಸು ಮಂಚಿನ ಕರ್ಕೊಂಡು ಬರ್ತಿದ್ಯಾ ನೀನು ಒಂದ್ಸಲ ನೋಡಬೇಕು ಅಂದಲ್ಲ ಅದಕ್ಕೆ ಕರ್ಕೊಂಡು ಬಂದೆ ಇದೇನಾ ನಿನ್ ಸರ್ಪ್ರೈಸ್ ಇದಲ್ಲ ಮತ್ತೆ ಇನ್ನೇನು ನನಗೆ ಗೊತ್ತಾಗಿದೆ ಎಲ್ಲೇ ಹೋಗ್ತಾ ಇದ್ದೀಯಾ ಏನು ಸೆಲ್ಯೂಟ್ ಹೊಡಿತಿದಾನೆ ದುಡ್ಗಿಟ್ ಕೊಟ್ಟು ಅಡ್ಜಸ್ಟ್ ಮಾಡ್ಬಿಟ್ಟಿಯೋ ಹೇಗೆ ನಡೆಯಪ್ಪ ನನಗ್ ಭಯ ಆಗ್ತಿದೆ ನಡಿ ಹೋಗೋಣ ಯಾಕೆ ಹೆದರ್ಕೋತೀಯ ನಾನು ಇದನ್ ಬಾ ಯಾರಾದರೂ ಓಡಿಸ್ಬಿಟ್ರೆ ಯಾರು ಓಡಿಸಲ್ಲ ಬಾ ಬಾ ಬಾಸ್ ಎಲ್ಲೋಗಿದ್ರಿ ಬಾಸ್ ಅಲ್ಲ ಬಾಸ್ ಇಷ್ಟು ದಿವಸ ಎಲ್ಲೋಗಿದ್ರಿ ಬಾಸ್ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಯಾರು ಬಾಸ್ ಇವರು ಆಮೇಲೆ ಹೇಳ್ತೀನಿ ಅಂತಾನೆ ನೀನು ಒಳಗೆ ಓಕೆ ಬಾಸ್ ಓಕೆ ಓಕೆ ನಿಜವಾಗ್ಲೂ ನೀನ್ ಮನೆ ಮೇಸ್ತ್ರಿನಾ ಅವನೇ ಶಿವರಾಜ ಅರಸ್ ಅಂದ್ರೆ ನಾನು ಮೈ ಲೈಫ್ ಯು ನೋ ಹೌದು ಐಶು ನಾನು ಚಿಕ್ಕವನಾಗಿದ್ದಾಗ ನನ್ನ ತಾಯಿ ಕಳ್ಕೊಂಡೆ ದೊಡ್ಡವನಾಗ್ತಾ ನನ್ನ ತಂದೆ ಕಳ್ಕೊಂಡೆ ನನಗೆ ಹಣ ಆಸ್ತಿ ಅಂತಸ್ತು ಯಾವುದಕ್ಕೂ ಕಮ್ಮಿ ಇರಲಿಲ್ಲ ಆದರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತೋರ್ಸೋಕ್ಕೆ ಯಾರೂ ಇರಲಿಲ್ಲ ದುಡ್ಡು ಖರ್ಚು ಮಾಡೋದು ಸುತ್ತಾಡೋದು ಇದೇ ಜೀವನ ಅಂತ ಐ ಜಸ್ಟ್ ಫ್ರೀಕ್ಡ್ ಔಟ್ ಲೈಫ್ನ ತುಂಬ ಕೇರ್ಲೆಸ್ ಆಗಿ ತೊಗೊಂಬಿಟ್ಟೆ ಆದರೆ ನೀನು ನನಗೆ ಸಿಕ್ಕಿದ ಮೇಲೆ ಈ 30 ದಿನದಲ್ಲಿ ಕಷ್ಟ ಅಂದ್ರೆ ಏನು ಸುಖ ಅಂದ್ರೆ ಏನು ಪ್ರೀತಿ ವಿಶ್ವಾಸ ಅಂದ್ರೆ ಏನು ಸ್ನೇಹ ಸಂಬಂಧ ಅಂದ್ರೆ ಏನು ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡೆ ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿನ್ನಿಂದ ತಿಳ್ಕೊಂಡೆ ಇವತ್ ಈ ಶಿವರಾಜ್ ಅರಸ್ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದ್ದಾನೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಎಸ್ ಐಶು ನಿನ್ನ ನನ್ನ ಜೀವನ ಪೂರ್ತಿ ಮರೆಯಲ್ಲ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು ಎಸ್ ಐಶು ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು ಸಮಾಧಾನ ಮಾಡ್ಕೋ ಪ್ಲೀಸ್ ಆಮೇಲೆ ನೀನೇನೋ ಸರ್ಪ್ರೈಸ್ ಹೇಳ್ಬೇಕು ಅಂತಿದ್ದಲ್ಲ ಏನದು ನಿನ್ ಸರ್ಪ್ರೈಸ್ ಮುಂದೆ ನನ್ ಸರ್ಪ್ರೈಸ್ ಮಾಡ್ತೋಯ್ತು ಪರವಾಗಿಲ್ಲ ಬಿಡು ನಿನಗೆ ಜ್ಞಾಪಕ ಬಂದ್ಮೇಲೆ ಹೇಳು ಓಕೆ ದಾಸ್ ಬಾಸ್
ಹೇಳಿ ಬಾಸ್. ದಾಸ್, ಇವಳು ಐಶ್ವರ್ಯ ಅಂತ ನನ್ನ ಕ್ಲೋಸ್ ಫ್ರೆಂಡ್. ಇವತ್ತು ನಾನು ಹೀಗಿರೋ ಕಾರಣನೇ ಇವಳು. ಸೊ ಇವಳು ಇನ್ಮೇಲಿಂದ ನಮ್ಮನೇಲಿ ಇರ್ತಾಳೆ, ಅದಕ್ಕೆಲ್ಲ ಏರ್ಪಾಟು ಮಾಡಿ. ಐಶು, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗ್ಸ್ ಬರ್ತೀನಿ, ಅದವರೆಗೂ ಇಲ್ಲೇ ರೆಸ್ಟ್ ತಗೋ. ಓಕೆ. ಯಜಮಾನ್ರೆ, ಯಾವಾಗ ಬಂದ್ರಿ? ಇಷ್ಟು ದಿವಸ ಎಲ್ಲೋ ಬಿಟ್ಟಿದ್ರಿ? ನಾವೆಲ್ಲ ಎಷ್ಟು ಟೆನ್ಸ್ ಆಗಿದ್ವಿ ಗೊತ್ತಾ? ಕಾಮ್ ಡೌನ್ ರಮಣ, ಕಾಮ್ ಡೌನ್. ಈಗ ನನ್ನ ಹತ್ರ ಮಾತಾಡಕ್ಕೆ ಟೈಮ್ ಇಲ್ಲ. ಯುನೋ, ಟೈಮ್ ಇಸ್ ವೆರಿ ಪ್ರೆಷಿಯಸ್. ನಾನು ನಮ್ಮ ಎಲ್ಲ ಫ್ಯಾಕ್ಟ್ರಿ ಮ್ಯಾನೇಜರ್ಗಳನ್ನೂ ಮೀಟ್ ಮಾಡಬೇಕು. ಸೊ ಫಿಕ್ಸ್ ಅಪ್ ಎ ಮೀಟಿಂಗ್ ಫಾಸ್ಟ್. ನಾನು 2 ನಿಮಿಷದಲ್ಲಿ ರೆಡಿಯಾಗಿ ಬಂದ್ಬಿಡ್ತೀನಿ. ಹಲೋ. ಹಲೋ ಶ್ರುತಿ, ನಾನಮ್ಮ. ಹಾ ಹೇಳಿಪ್ಪ. ನಿನಗೊಂದು ಗುಡ್ ನ್ಯೂಸ್. ಏನದು? ಯಜಮಾನ್ರು ಬಂದ್ಬಿಟ್ರಮ್ಮ. ಅದ್ ನನಗ್ ಗೊತ್ತಪ್ಪ. ಗೊತ್ತಾ? ನಿನಗೆ ಹ್ಯಾ ಗೊತ್ತು? ನೀವೇ ಈಗ ತಾನೆ ಹೇಳಿದ್ರಲ್ಲ. ಶ್ರುತಿ, ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದ್ದಾರೆ. ನೋಡ್ತಾ ಇರಮ್ಮ ಶ್ರುತಿ, ನಮ್ಮ ಕಂಪನಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ.